ಗಣಿ ಕುಟುಂಬ. ಗಣಿ ಕಂಪನಿ ಅಂದ್ರೆ ಅರಣ್ಯ ನಿಯಮ ಉಲ್ಲಂಘನೆ ಸಹಜ ಅಂತ ಹೇಳಿದಂತ ಅರಣ್ಯ ಸಚಿವ ಆನಂದ್ ಸಿಂಗ್ ಅವರು ತಮ್ಮ ಮೇಲಿರುವಂತಹ ಕ್ರಿಮಿನಲ್ ಕೇಸ್ ಹಾಗೂ ಸಚಿವ ಸ್ಥಾನ ತ್ಯಾಗದ ಬಗ್ಗೆ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಹುದ್ದೆ ನೀಡಿದ್ದಾರೆ. ಅವರು ಒಂದು ಮಾತು ಹೇಳಿದ್ರೆ ನಾನು ಸಚಿವ ಸ್ಥಾನ ತೊರೆಯೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಕ್ರಿಮಿನಲ್ ಪ್ರಕರಣದಲ್ಲಿ ನನ್ನ ಹೆಸರು ಮುಂಚೂಣಿಗೆ ಬರುವಂತೆ ಮಾಡಲಾಗಿದೆ. ನಾನು ಅಸಲಿಗೆ ಯಾವುದೇ ಗಣಿ ಕಂಪನಿಯನ್ನು ಹೊಂದಿಲ್ಲ. ನನ್ನ ಕುಟುಂಬಸ್ಥರು ತಂದೆಯವರ ಮಾಲೀಕತ್ವ ಸೇರಿ 8 ಜನರ ಒಡೆತನದ ಗಣಿ ಕಂಪನಿಗಳಿವೆ. ತಂದೆಯವರ ಬಳಿಕ ನಾನು ಆ ಕಂಪನಿ ಸೇರಿದ್ದೇನೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ವಿವರ ನೀಡಿದ್ದೇನೆ ಅಂತ ಆನಂದ್ ಸಿಂಗ್ ಅವರು ಹೇಳಿದ್ದಾರೆ. ಕಾನೂನು ಪ್ರಕಾರ ನನ್ನ ಮೇಲಿರುವಂಥ ಆರೋಪಗಳು, ಪ್ರಕರಣಗಳು, ವಿವರಗಳನ್ನು ಅಫಿಡವಿಟ್ ಮೂಲಕ ಸಲ್ಲಿಸಿದ್ದೇನೆ. ನನ್ನ ಮೇಲೆ ದಾಖಲಾಗಿರುವ ದೂರಿನಲ್ಲಿ ಅರಣ್ಯ ಒತ್ತುವರಿ ಬಗ್ಗೆ ಮಾಹಿತಿ ಇದ್ದರೆ ತಿಳಿಸಲಿ. ಜನತೆ ಬಯಸಿದ್ರೆ ಅಥವಾ ಬಿ ಎಸ್ ವೈ ಹೇಳಿದ್ರೆ ನನ್ನ ಖಾತೆ ಬದಲಾಯಿಸಲಿ ಅಂತ ಆನಂದ್ ಸಿಂಗ್ ಅವರು ಹೇಳಿದ್ದಾರೆ. ಪೂರ್ವಜರಿಂದಲೂ ಗಣಿಗಾರಿಕೆ ಮಾಡ್ತಿರುವಂಥ ಕುಟುಂಬ ನಮ್ಮದು. ಆದ್ದರಿಂದ ಸಣ್ಣ ಪುಟ್ಟ ಪ್ರಕರಣಗಳು ಇರುತ್ತೆ. ಈ ಪ್ರಕರಣಗಳಿಂದ ಯಾವುದೇ ತೊಂದರೆ ಆಗೋದಿಲ್ಲ. ನನಗೆ ಕೊಟ್ಟಿರುವ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಆನಂದ್ ಸಿಂಗ್ ಹೇಳಿದ್ದಾರೆ.